ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಾವೇರಿ ಕೊಳ್ಳದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ KRS ಡ್ಯಾಮ್ನಿಂದ ಕಾವೇರಿ ನದಿಗೆ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆಗೊಳಿಸಲಾಗಿದೆ. ದಾಖಲೆ ಪ್ರಮಾಣದ ನೋಡಿ, 1,70,000 ಕ್ಯೂಸೆಕ್ ನಷ್ಟು ನೀರನ್ನ ಕಾವೇರಿ ನದಿಗೆ ಬಿಡುಗಡೆ ಮಾಡಲಾಗಿದೆ. ನಾಳೆ 2,00,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗತ್ತೆ, ಅಂದ್ರೆ ನದಿಗೆ ಬಿಡಲಾಗತ್ತೆ ಅನ್ನೋದು. ಆ ಮೂಲಕ ಪ್ರವಾಹದ ಆತಂಕ ಕಾವೇರಿ ಕೊಳ್ಳದಲ್ಲಿ ಅಥವಾ ಕಾವೇರಿ ನದಿ ಸಾಗುವಂತಹ ಗ್ರಾಮಗಳಲ್ಲಿ ಇನ್ನೂ ಮುಂದುವರಿತಾ ಇದೆ. 3-4 ಇಯರ್ಸ್ ಅಲ್ಲಿ ಆ ತರದ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಡೋದಕ್ಕೆ ಸಾಧ್ಯ ಆಗಿರಲಿಲ್ಲ.